ಕೈಗೆ ಸಿಗದಿದ್ದಾಗ ಬಾಣ ಬಿಟ್ಟಿದ್ದಾರೆ ಆ ಮಾರೀಚ ಸಾಯುವಾಗ ಸೀತೆಗೆ ಮೋಸ ಮಾಡಬೇಕು ಅಂತ ಹಾ ಸೀತೆ ಹಾ ಲಕ್ಷ್ಮಣ ಅಂತ ರಾಮದೇವರ ಸ್ವರದಂತೆ ಕೂಕೊಂಡಿದ್ದಾನೆ ಆಗ ಲಕ್ಷ್ಮಣನ ಹೋಗು ನೀನು ಅಂತ ಕಳಿಸಿದ್ದಾನೆ ಜೋರಾಗಿ ಆಗ ಕಳಿಸಿದಾಗ ರಾವಣ ಏನು ಮಾಡಿದ ಸೀತಾ ಪ್ರತಿಕೃತಿಯನ್ನು ಅಪರಿಸಿದ ಸೀತೆ ಕೈಲಾಸಕ್ಕೆ ಹೋಗಲು ಶಿವನಿಂದ ಪೂಜಿತಾಗಿ ಹೊರಟೋಗಿದ್ದಾನೆ ಸೀತಾ ಪ್ರತಿಕೃತಿಯನ್ನು ಇಂದ್ರದೇವರ ಅಪರಿಸಿಕೊಂಡವರು ಆಗ ಜಟಾಯೋ ಅಪರಿಸಿಕೊಂಡಾದಾಗ ತಾಡಿದ ಆಗ ಪಾಪಿ ಅವನ ರೆಕ್ಕೆಯನ್ನು ಪ್ರಾಣಾಂತಿಕವಾದ ಆಘಾತಗೊಳಿಸಿ ಸೀತೆಯನ್ನು ಮುಂದಕ್ಕೆ ಕರ್ಕೊಂಡು ಹೋದ ಜಟಾಯು ಬಿದ್ದ ಈ ಕತೆ ಬಂತದ್ದು ಅಲ್ಲಿ ಜಟಾಯು ಸಹೋದರ ಅದನ್ನು ಸಂಪಾತಿ ಪಕ್ಷಿ ಕೇಳ್ತಾ ಇದ್ದ ಅದನ್ನು ನಮ್ಮ ಅಣ್ಣ ಸಹೋದರ ಬಿದ್ದ ಕೆಳಗೆ ಬಿದ್ದ ಜಟಾಯುಷ ಪಾತ ಅದು ರಾಮದೇವರ ಕತೆಯಲ್ಲಿ ಬರುತ್ತಲ್ಲ ಬಿದ್ದ ಅಂತೇಳಿಕ್ಕೆ ಸಂಪಾತಿ ಪಕ್ಷಿ ಬಿಟ್ಟು ಅದು ಅಲ್ಲೇ ಯಾರು ಸಂಪಾತಿ ಪಕ್ಷಿ ಅರುಣನ ಇಬ್ಬರು ಮಕ್ಕಳು ಸಂಪಾತಿ ಜಟಾಯು ಅಂತ ಅಲ್ಲಿ ಏನಾಯ್ತು ಅಂದರೆ ತಸ್ಯಾಗ್ರಜೋಸೌ ತಸ್ಯ ಅಂದರೆ ಸಂಪಾತಿ ಎಂಬ ತಸ್ಯ ಅಗ್ರಜೋಸೌ ಅಂದರೆ ಯಾರು ಅಗ್ರಜ ಜಟಾಯುನ ಅಣ್ಣ ಸಂಪಾತಿ ಎಂಬ ಪಕ್ಷಿ ಏನಾಯಿತು ಒಂದೇ ಒಂದು ವೇಗದ ಸ್ಪರ್ಧೆಯಲ್ಲಿ ಸೂರ್ಯಬಿಂಬವನ್ನು ಯಾರು ಮೊದಲು ಮುಟ್ತಾರೆ ಅಂತ ವೇಗದ ಸ್ಪರ್ಧೆ ನಡೀತಂತೆ ಆವಾಗ ಈ ಸಂಪಾತಿ ಪಕ್ಷಿ ಮತ್ತು ಯಾರು ಜಟ ಇಬ್ಬರು ಮೇಲಕ್ಕೆ ಹೋಗಿದ್ದಾರೆ ಆವಾಗ ಏನಾಯಿತು ವೇಗದ ಸ್ಪರ್ಧೆ ಯಾರು ವೇಗದಲ್ಲಿ ಗೆಲ್ತಾರೆ ಅಂತ ಆವಾಗ ಏನಾಯಿತು ಅಂದರೆ ಪತತ್ರ ಕ್ಷಯಮಾಪ್ಯ ಚ ಪತತ್ ಆವಾಗ ಅದು ರೆಕ್ಕೆಯನ್ನು ಅಡ್ಡ ಹಿಡಿತಂತೆ ಜಟಾಯುನ ಸಹೋದರ ಇಬ್ಬರೂ ಪರಸ್ಪರ ವೇಗದ ಸ್ಪರ್ಧೆ ಸೂರ್ಯಮಂಡಲಕ್ಕೆ ಹೋಗಿದ್ದಾರೆ ಆವಾಗ ಅರುಣನ ಮಗ ಆದಿತ್ಯ ಸಾರಥಿ ಅರುಣನ ಮಗ ಗಮನ ಸಾಧ್ಯಂ ಪ್ರಾಪ್ತೇ ದಿನಕರೆ ಜಟಾಯು ಅವಸಸಾದ ತದಾ ಚಿತ್ರ ಆಗ ಏನಾಯಿತು ಸೀದ ಮೇಲಕ್ಕೆ ಹೋದಾಗ ಏನಾಯಿತು ಅಂದರೆ ಜಟಾಯು ಸಿಕ್ಕಾಪಟೆ ಸಂತಪ್ತನಾದ ಈಗ ಸೂರ್ಯನ ಕಿರಣಕ್ಕೆ ಅದಕ್ಕೋಸ್ಕರ ಸ್ನೇಹದಿಂದ ಈ ಸಂಪಾತಿ ಪಕ್ಷಿ ಏನು ಮಾಡ್ತಂದರೆ ಅವನ ಸೂರ್ಯದ ಪ್ರಕರಣ ಕಿರಣ ಬಿಡಬಾರ್ದು ತನ್ನ ರೆಕ್ಕೆಯನ್ನು ಅಡ್ಡ ಹಿಡಿತಂತೆ ಅಡ್ಡ ರೆಕ್ಕೆ ಹಿಡಿದಾಗ ಸೂರ್ಯ ಪ್ರಕರಣವಾಗಿರ್ತಕ್ಕಂತಹ ಪ್ರಖರವಾದಂಥ ಕಿರಣಕ್ಕೆ ಸಿಕ್ಕಿ ಸಂಪಾತಿ ಎಂಬ ಪಕ್ಷಿ ಅಣ್ಣನಿಗೇನು ತೊಂದರೆ ತಮ್ಮನಿಗೇನು ತೊಂದರೆ ಆಗಬಾರ್ದು ತಾನು ರೆಕ್ಕೆ ಹಿಡಿದಂತೆ ಸೂರ್ಯನ ಪ್ರಕರಣವಾದ ಕಿರಣ ಅವನ ಮೇಲೆ ಬಿಡಬಾರ್ದು ಅಂತ ಆಗ ಏನಾಯಿತು ಸಂಪಾತಿ ಪಕ್ಷಿಯ ರೆಕ್ಕೆ ಆ ಸೂರ್ಯನ ಕಿರಣಕ್ಕೆ ಸುಟ್ಟು ಭಸ್ಮ ಆಯ್ತಂತೆ ಸುಟ್ಟು ಭಸ್ಮ ಆದದ್ದು ಏನಾಯಿತು ಆ ವಿಂಧ್ಯ ಪರ್ವತ ಧೂಪ್ರ ಕೆಳಗಿದ್ದಂತೆ ವಿಂಧ್ಯೇ ಪಪಾತ ಪರೀಕ್ಷಾಪಿ ಭ್ರಾತೃವಾತ್ಸಲ್ಯದೇವ ನಾ ಸ್ವಜಿಗೀಷ ಇದೆ ಪರಸ್ಮೇ ಭಾಷ ಜವಂ ಪರೀಕ್ಷನ್ ಅಂದರೆ ಪರೀಕ್ಷೆ ಎಂದರೂ ಕೂಡ ಭ್ರಾತೃವಾತ್ಸಲ್ಯದಿಂದ ಪರೀಕ್ಷೆ ಮಾಡಲಿಕ್ಕೆ ಹೋದದ್ದು ಸುಟ್ಟು ಧೂಪು ಕೆಳಗೆ ಬಿತ್ತು ಸಂಪಾತಿ ಪಕ್ಷಿ ಅದಕ್ಕೆ ಓಡಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಲ್ಲೇ ಬಿಟ್ಕೊಂಡಿತ್ತು ಅದು ಮೊದಲಿಂದ ರಾಮದೇವರ ಕತೆ ಕೇಳ್ತು ಜಟಾಯು ಬಿದ್ದ ರಾವಣನಿಂದ ಕೆಳಗೆ ಸೀತೆಯನ್ನು ರಕ್ಷಣೆ ಮಾಡಲಿಕ್ಕೆ ಹೋಗಿ ಕತೆ ಕೇಳಿದ ತಕ್ಷಣವೇನೆ ಇದ್ದಕ್ಕಾದೆ ಈ ರಾಮದೇವರ ಕತೆ ಕೇಳ್ತಲ್ಲ ಆಗ ಅದಕ್ಕೆ ರೆಕ್ಕೆ ಚಿಗಿರಿ ಬಿಡ್ತಂತ ರೀ ಸಂಪಾತಿ ಪಕ್ಷಿ ರಾಮದೇವರ ಕತೆ ಕೇಳಿದ ತಕ್ಷಣ ರೆಕ್ಕೆ ಬಂತಂತೆ ರೆಕ್ಕೆ ಬಂದಾಗ ಒನ್ಸ್ ಮೋರ್ ಇನ್ನೊಂದು ಸರ್ತಿ ಕತೆ ಹೇಳ್ರಿ ಅಂತ ಹೇಳ್ತಂತೆ ಆಗ ಮತ್ತೆ ರಾಮದೇವರ ಕಥೆಯನ್ನು ಕೇಳ್ತಂತೆ ಕೇತಿ ಅಯ್ಯೋ ನಮ್ಮ ಅಣ್ಣನಿಗೆ ನನ್ನ ಸಹೋದರನಿಗೆ ಸಾವು ಬಂದಿದ ಅಂತ ಕೇಳಿ ಮತ್ತೆ ಪುನಃ ಚೆನ್ನಾಗಿ ಕತೆ ಕೇಳ್ತು ಆಗ ಸಂಪಾತಿ ಪಕ್ಷಿ ಸಂಪಾತಿ ಪಕ್ಷಿಯ ಮಗ ಅದೊಂದು ಹತ್ತು ಸುಪಾರ್ಶ್ವ ಅಂತ ಸುಪಾರ್ಶ್ವನಿಗೆ ಎಲ್ಲ ಗೊತ್ತಿತ್ತು ಏನು ಹೇಳ್ತಂದೆ ಸುಪಾರ್ಶ್ವ ನೋಡಿದ್ದ
ಸೂರ್ಯೋದಯ ಸಮಪ್ರಭಾದ ಒಬ್ಬ ಸ್ತ್ರೀಯನ್ನು ಒಬ್ಬ ಅಪರಿಸಿಕೊಂಡು ಹೋದದ್ದು ನೋಡಿದ್ದ. ಸಚಮೇ ರಾವಣೋ ರಾಜ ರಾಕ್ಷಸಾಂ ಪ್ರತಿವೇದಿತ, ಅವನೇ ರಾವಣ ಅಂತ ದಶರಥನ ಮಗನಾಗಿರ್ತಕ್ಕಂಥ ರಾಮಚಂದ್ರದೇವರ ಬಾರಿಯನ್ನು ಹರಣ ಮಾಡಿದ್ದನ್ನು ನಾನು ನೋಡಿದ್ದೇನೆ ಅಂತ ಆಯಾವ ಸಂಪಾತಿ ಪಕ್ಷಿಯ ಮಗ ಇದ್ದಾನಲ್ಲ ಅವನಿಗೆ ಗೊತ್ತಿತ್ತು, ಕಣ್ಣಾರೆ ಕಂಡಿದ್ದ. ಹಾಗಾಗಿ ರಾವಣಸ್ಯ ಅಥಗತಿಂ, ರಾವಣ ಸೀತೆಯನ್ನು ಎಲ್ಲಿ ಅಪರಿಸ್ಕೊಂಡು ಹೋಗಿದ್ದ, ಅಪರಿಸ್ಕೊಂಡ ಕಾಲದಲ್ಲಿ ಸುಪಾರ್ಶ್ವ ನೋಡಿದ್ದ, ಸಂಪಾತಿಯ ಮಗ ಸುಪಾರ್ಶ್ವ ನೋಡಿದ್ದ. ಸುಪಾರ್ಶ್ವ ಹೇಳಿದಂತಹ ವಿಚಾರವನ್ನು ಈ ಸಂಪಾತಿ ಪಕ್ಷಿ ತನ್ನ ಮಗ ಹೇಳಿದ ವಿಚಾರವನ್ನು ಎಲ್ಲ ಕಪಿಲ ಎಲ್ಲಿ ಹೋಗಿದ್ದು, ಆ ಸೀತಾ ಪ್ರತಿಕೃತಿ ಎಲ್ಲಿಗೆ ಹೋಗಿದೆ, ಅಪರಿಸ್ಕೊಂಡದ್ದು ಪ್ರತ್ಯಕ್ಷವಾಗಿ ಸಂಪಾತಿಯ ಮಗ ಹೇಳಿದ್ದ. ಮಗ ಹೇಳಿದ್ದನ್ನು ಇವನೇ ಹೇಳಿದ, ಸಂಪಾತಿ ಪಕ್ಷಿಯ ಮಗ ಯಾರು, ಸುಪಾರ್ಶ್ವ, ಅವನು ಹೇಳಿದ್ದ. ಅವನು ನೋಡಿದ್ದನ್ನು ಅಪ್ಪರಿಗೆ ಹೇಳಿದ್ದ. ಅಪ್ಪಯ್ಯ ಏನು ಮಾಡಿದ, ಸಂಪಾತಿ ಅವರಿಗೆ ಕಪಿಗಳಿಗೆಲ್ಲ ಹೇಳಿದ. ಸ್ವಯಂ ತಥಾ ಅಶೋಕ ಮನೆ ನಿಷಣ್ಣಾಂ ಅವೋಚದೇಭ್ಯ ಹರಿಪುಂಗವೇಭ್ಯ. ಅಷ್ಟೇ ಅಲ್ಲ, ಮತ್ತೆ ಹದ್ದುಗಳಿಗೆಲ್ಲ ಹದ್ದಿನ ದೃಷ್ಟಿ ಅಂತ ಹೇಳ್ತಾರಲ್ಲಿ, ಹದ್ದುಗಳಿಗೆ ಹದ್ದಿನ ದೃಷ್ಟಿ ಅಂದ್ರೆ ಏನು ಹೇಳಿ, ಅವುಗಳಿಗೆ ಸೂಕ್ಷ್ಮ ದೃಷ್ಟಿ, ದೂರದೃಷ್ಟಿ ಇರ್ತದೆ ಹದ್ದುಗಳಿಗೆ. ಮಗ ಹೇಳಿದ್ದು ಮಾತ್ರ ಅಲ್ಲ, ಸ್ವಯಂ ಇವನು ನೋಡಿದ್ದಾನೆ. ಸ್ವಯಂ ಸಂಪಾತಿ ಪಕ್ಷಿ ನೋಡಿದ. ಅವನು ಹೇಳ್ತಾನೆ, ಎಸ್ತೋಹಂ ಪ್ರಪಶ್ಯಾಮಿ ರಾವಣಂ ಜಾನಕಿಂತತ, ನಾನು ಇಲ್ಲಿದ್ಕೊಂಡೆ ಅಶೋಕವನದಲ್ಲಿರುವಂತಹ ಸೀತಾ ಪ್ರತಿಕೃತಿ ನೋಡ್ತೇನೆ, ರಾವಣ ನೋಡ್ತಾ ಇದ್ದೇನೆ ಅಂತ ಅವನೇ ಹೇಳ್ತಾನೆ. ಯಾಕೆಂದರೆ ಕೇಳಿ, ಹಿರಿಯಮಾಣ ಮಯ ದೃಷ್ಟ ರಾವಣೇನ ದುರಾತ್ಮನ. ಹರಣ ವೇಳದಲ್ಲಿ ಅವನೂ ನೋಡಿದ್ದಾನೆ, ಅಪರಿಸಿಕೊಂಡವಾಗ ಮಗನೂ ನೋಡಿದ್ದಾನೆ, ಇವನೂ ನೋಡಿದ್ದಾನೆ, ಈಗಲೂ ನೋಡಿದ್ದಾನೆ. ಹಿರಿಯಮಾಣ ಮಯ ದೃಷ್ಟ ರಾವಣೇನ ದುರಾತ್ಮನ ಅಂತ ರಾಮಾಯಣದಲ್ಲಿ ಬರುತ್ತೆ. ಸ್ವಯಂ ಮಗನೂ ನೋಡಿದ್ದಾನೆ, ಅವನು ಹೇಳಿದ್ದಾನೆ, ಇವನೂ ನೋಡಿದ್ದಾನೆ. ಅಷ್ಟೇ ಅಲ್ಲ, ಈಗಲೂ ನೋಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಮಯಾ ದೃಷ್ಟ ರಾವಣೇನ ದುರಾತ್ಮನ ಆಯೋಜನ ಶತಾತ್ ಸಾಗ್ರಾತ್ ವಯಂ ಪಶ್ಯಾಮ ನಿತ್ಯಶಃ. ನಮಗೆ ಎಷ್ಟು ದೂರದ್ದು ವಸ್ತು ಕಾಣ್ತದೆ ಅಂದರೆ, ಒಂದು 100 ಯೋಜನದಷ್ಟು ದೂರದಲ್ಲಿದ್ದ ಎಲ್ಲ ವಸ್ತುಗಳು ಕಾಣುತ್ತೆ. ನಿತ್ಯದಲ್ಲಿಯೂ ನಾನು ಕಾಣ್ತೇನೆ, ನಾವು ನಿತ್ಯದಲ್ಲೂ ಕಾಣ್ತೇವೆ, ನಮ್ಮ ಜಾತಿಯವರೆಗೆ ಅದು ಶಕ್ತಿ ಇದೆ ದೇವರು ಕೊಟ್ಟರು. 100 ಯೋಜನ ದೂರದಲ್ಲಿದ್ದು ಗೊತ್ತಾಗುತ್ತೆ. ಈಗ 100 ಯೋಜನ ಅಲ್ವಾ ಇಲ್ಲಿಂದ, ಮಹೇಂದ್ರ ಪರ್ವತದಿಂದ ಅಲ್ಲಿಗೆ ಎಷ್ಟೇ, 100 ಯೋಜನ ಅಲ್ವಾ, ನಮ್ಗೆ ಗೊತ್ತಾಗುತ್ತೆ. ಅದನ್ನೆಲ್ಲ ಕಪಿಗಳು ಹೇಳ್ತಾರೆ. ಆವಾಗ ಬ್ರಹ್ಮದೇವರ ಮಗನಾಗಿರ್ತಕ್ಕಂತಹ ಜಾಂಬವ ಅಂತ ಹೇಳ್ತಾನೆ ಅಂದರೆ, ಹಾಗಾದ್ರೆ ಈಗ ಕಳ್ಮಾಲೆ ಎಲ್ಲಿದೆ, ಲಂಕೆ ಎಲ್ಲ ಇದೆ. ಹಾಗಾದರೆ ಸೀತಾ ಇರುವುದಲ್ಲಿ, ಹಾಗೆ ರಾಮದೇವರು ಹೇಳಿದ್ರಂತೆ ಸೀತೆಗೆ ಸಂದೇಶವನ್ನು ಮುಡಿಸಬೇಕು, ಅಲ್ಲಿ ಹುಡುಕ್ಬೇಕೀಗ ಎಲ್ಲಿ ಅಪರಿಸ್ಕೊಂಡು ಇಟ್ಟಿದ್ದಾನೆ ಅಂತ ಗೊತ್ತಾಗಿದೆ. ಹಾಗಾಗಿ ಲಂಕೆಯಲ್ಲೇ ಇದ್ದಾಳೆ ಸೀತೆ, ಅಲ್ಲಿ ಹುಡುಕಿ ಅವಳಿಗೆ ಸಂದೇಶ ಮುಡಿಸ್ಬೇಕೀಗ. ಯಾರು ಲಂಕೆಗೆ ಹೋಗಬೇಕಾದ್ರೆ ಸಮುದ್ರ ದಾಟಬೇಕು, ಯಾರ್ಯಾರಿಗೆ ಎಷ್ಟು ಶಕ್ತಿ ಇದೆ ಹೇಳ್ರಿ, ಯಾರು ದಾಟ್ತೀರಿ ಬನ್ನಿ ಅಂತ ಜಾಂಬವ ಅಂತ ಕೇಳಿದಾಗ, ನಿಮಗೆ ಎಷ್ಟು ಶಕ್ತಿ ಇದೆ, ನಿಮಗೆ ಎಷ್ಟು ಶಕ್ತಿ ಇದೆ, ನಿಮ್ಗೆ ನಿಮ್ಮ ಬಲ ಹೇಳ್ಕೊಳ್ಳಿ ಅಂತ ಹೇಳಿದಾಗ, ಪ್ರತಿಯೊಬ್ಬರು ತಮ್ಮ ತಮ್ಮ ಬಲವನ್ನು ಹೇಳ್ಕೊಂಡ್ರೆ, ದಶೈವ ಚಾರಭ್ಯ ದಶೋತ್ತರಸ್ಯ ಕ್ರಮಾತ್ಪಥೋ ಯೋಜನ ತಿಯಾನೇ. ಹತ್ತರಿಂದ ಆರಂಭಿಸಿ 10ಕ್ಕಿಂತ ಮೇಲೆ ಆ ಮಾರ್ಗವನ್ನು ದಾಟುವಂಥ ತಮ್ಮ ಬಲವನ್ನು ಒಬ್ಬೊಬ್ಬರು ಹೇಳ್ಕೊಂಡ್ರಂತೆ. ಹೇಳಿದ್ರು ಯಾರು ಹೇಳ್ಕೊಂಡ್ರು ನೋಡಿ, 10ರಿಂದ ಆರಂಭಿಸಿ 10ಕ್ಕಿಂತ ಮೇಲ್ಪಟ್ಟು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಬಲವನ್ನು ಹೇಳ್ಕೊಂಡಿದ್ದಾರೆ. ಸನೈಲ ನೈಲ ಮೈ ನೈಲ ದ್ವಿವಿಧ ಸತಾರಾಹ ಸರ್ವೇಪ್ಯಶೀತ್ಯ ಪರತೋ ನಯ ನಶಕ್ತಾ. ನೀಲ
ಮಹಿಂದ ದಿವಿದ ತಾರ ಇವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ ನಮಗೆ 80 ಅಂತ ಜಾಸ್ತಿ ಆಗೋಲ್ಲ ಕೆಲವರು 10 ಕೆಲವರು ಕಪಿ 20 ಕೆಲವರು ಕವಿ 30 ಆದರೆ ಪ್ರಬಲರಾಗಿರ್ತಕ್ಕಂಥ ಘಟಾನುಘಟಗಳು ನೀಲ ಮಹಿಂದ ದಿವದ ತಾರ ನಮಗೆ 80ಕ್ಕಿಂತ ಮೇಲಾಗೋಲ್ಲ 80 ಜನ ಹಾರಬಹುದು ಪರತೋನ ಶಕ್ತ ಗಂತುಂ ಯದ ಅತ ಆತ್ಮಬಲಂ ಸಂಜಾಂಬವಾನ್ ಆಗ ಜಾಂಬವಂತ ಏನು ಹೇಳಿದಂದ್ರೆ ಅವ್ರು ಹೇಳ್ಕೊಂಡು ನನಗೆ ಪುನರಷ್ಟಮಾಂಶಂ ಅಶೀತ್ಯ ಅಷ್ಟಮಾಂಶ ಎಷ್ಟು 80ರ 8ನೇ ಒಂದಂಶ ಎಷ್ಟು 80ರ 8ನೇ ಒಂದಂಶ ಎಷ್ಟ್ರೆ 10 ದಶಯುಕ್ತ ಅಶೀತಿನ 90 ಹಾರ್ತೇನೆ ನಾನು ಜಾಂಬವ ಅಂತ ಹೇಳಿದ ನನಗೆ ಸಹಜವಾಗಿ ಮೊದಲು 96 ಹಾರ್ತಿದ್ದೆ ನಾನು ಆದರೆ ಈಗ ಆ ಶಕ್ತಿ ಇಲ್ಲ ಮಂಡಿನ ವಯಸ್ಸಾಯದ ಮಂಡಿ ನೋವು ಬಂದಿದ್ದಲ್ಲ ಯಾವುದೋ ಒಂದು ಮಂಡಿ ಮೇರು ಪರ್ವತಕ್ಕೆ ತಾಗಿಬಿಡ್ತು ಮಂಡಿ ಮೇರು ಮಂಡಿಗೆ ಮೇರು ಪರ್ವತದಿಂದಾಗಿ ನೋವು ಈಗ ಮೊದಲು 96 ಆಗ್ತಾ ಇದ್ದೆ ಮಂಡಿ ನೆಟ್ಟಿಗಿರುವಾಗ ಯಾವಾಗ ನನಗೆ ಆ ಮೇರು ಪರ್ವತ ತಾಕ್ತು ಆರು ಯೋಜನ ಹಾರ್ಲಿಕ್ಕೆ ಕಡಿಮೆ ಆಯ್ತು 90 ಹಾರ್ತಾ ಇದ್ದೆ ಈಗ ಹಾರ್ಲಿಕ್ಕೆ ತಾಕತ್ತೆ ಮೊದಲು 96 ಹಾರ್ತಾ ಇದ್ದೆ ಈಗ ಆರು ಯೋಜನೆ ಕಡಿಮೆ ಆಗಿದೆ ಏನಕ್ಕ ನಿನಗೆ ಯಾಕಪ್ಪ ಮೇರು ಪರ್ವತ ತಾಕ್ತು ಬಲೇರ್ಯದ ವಿಷ್ಣು ರವಾಪ ಲೋಕಾನ್ ತ್ರಿವಿಕ್ರಮೈ ನಂದಿ ರವಂ ಪ್ರಕುರ್ವತ ತದಾಮಯ ಭ್ರಾಂತಮಿದಂ ಜಗತ್ರಯಂ ಸವೇದನಂ ಜ್ಞಾನವಮಾಸ ಮೇರುತಃ ಏನಾಯ್ತು ಅಂದರೆ ತ್ರಿವಿಕ್ರ ವಿಷ್ಣು ರೂಪಿ ಪರಮಾತ್ಮ ವಿಷ್ಣು ತ್ರಿವಿಕ್ರಮನಾಗಿ ಬಂದು ತನ್ನ ಮೂರು ಪಾದದ ವಿಕ್ಷೇಪದಿಂದ ಮೂರು ಲೋಕವನ್ನು ಆಕ್ರಮಿಸಿಕೊಂಡು ಹೀಗೆ ಬಲಿಚಕ್ರವರ್ತಿಯ ವಶವಾಗಿರ್ತಕ್ಕಂಥ ಮೂರು ಲೋಕವನ್ನು ಪರಮಾತ್ಮ ತ್ರಿವಿಕ್ರಮನಾಗಿ ಪಾದದಿಂದ ಆಕ್ರಮಣ ಮಾಡಿಕೊಂಡು ಗೆದ್ದಾಗ ಆ ವಿಜಯೋತ್ಸವದ ಆನಂದದಿಂದ ಆ ಆನಂದದ ಘೋಷವನ್ನು ವಿಜಯೋತ್ಸವ ವಿಜಯ ಆನಂದದ ಘೋಷವನ್ನು ನಾನು ಮಾಡ್ತಾ ಬಂದೆ ವಿಜಯಾನಂದ ಘೋಷ ಮಾಡ್ತಾ ಬರ್ತಾ ಇದ್ದ ಎಲ್ಲ ಮೂರು ಲೋಕವನ್ನು ಸುತ್ತಾಡಿದೆ ಮಯಾ ಭ್ರಾಂತಮಿದಂ ಜಗತ್ತಯಂ ವಾಮನ ರೂಪಿ ತ್ರಿವಿಕ್ರೂಪಿ ಪರಮಾತ್ಮನ ಆ ಮೂರು ಲೋಕವನ್ನು ಆಕ್ರಮಣ ಮಾಡಿಕೊಂಡು ವಿಜಯೋತ್ಸವದ ಒಂದು ಆನಂದದ ಘೋಷ ಮಾಡ್ತಾ ಮೂರು ಲೋಕ ಸುತ್ತಾ ಬಂದೆ ಆವಾಗ ಸವೇದನಂ ಜ್ಞಾನ ಮಮಾಸ ಮೇರುತಃ ಕುಣ್ಕೊಂಡು ಕುಣ್ಕೊಂಡು ಬರ್ತಾ ಇರುವಾಗ ಮೇರು ಪರ್ವತ ನನ್ನ ಜಾಣು ಈ ಮಂಡಿಗೆ ಮೇರು ಪರ್ವತ ತಾಗಿಬಿಡ್ತು ಅಥೋ ಜವೋಮೆ ತಾಗಿದ್ರಿಂದಾಗಿ ನನಗೆ ಹಿಂದಿನಷ್ಟು ತಾಕತ್ತಿಲ್ಲ ವೇಗ ಕುಂಠಿತವಾಗಿದೆ ಏನಾಯಿತು ಹಿಂದಿನಷ್ಟು 96 ಯೋಜನೆ ಹಾರುವನು 6 ಯೋಜನೆ ಕಡಿಮೆ ಆಗಿದೆ 90 ಹಾರತಾ ಇದ್ದೇನೆ ಅಥೋ ಜವೋಮೆ ನಹಿ ಪೂರ್ವ ಸಂಹಿತ ಮೊದಲಿನಷ್ಟಿಲ್ಲ ಪುರಾತ್ವಹಂ ಷಣ್ಣಮತಿ ಪ್ಲವೋಸ್ಮಿ ಅಂತ ಹೇಳ್ತಾ ಇದ್ದಾರೆ ಜಾಂಬವಾನ್ ರಕ್ಷರಾಜಚ್ಚು ಬೇರೆ ಶಬ್ದೇರ್ ಮನೋಜವ ವಿಜಯಂ ದಿಕ್ಷು ಸರ್ವಾಸು ಮಹೋತ್ಸವ ಘೋಷಿತ್ ರಾಮಚಂದ್ರ ಆ ವಾಮರೂಪಿ ಪರಮಾತ್ಮನ ವಿಜಯದ ಮಹೋತ್ಸವ ನಾಶನ ಮಾಡ್ತಾ ಎಲ್ಲ ಕಡೆ ಬೇರಿ ತಾಡನ ಮಾಡ್ತಾ ಅವರು ಎಲ್ಲ ಕಡೆಯಲ್ಲಿ ವಿಜಯೋತ್ಸವದ ಸಂಭ್ರಮದಿಂದ ಬೇರಿ ತಾಡನ ಮಾಡ್ತಾ ಬಂದನು ಆವಾಗ ಎಲ್ಲ ಲೋಕವನ್ನು ಸುತ್ತಡಿದಾಗ ಏನಾಯಿತು ಅಂತ ಹೇಳಿಬಿಟ್ರೆ ತಾಗಿಬಿಡ್ತು ಮೇರು ಪರ್ವತಕ್ಕೆ ತಾಗಿದ್ದರಿಂದಾಗಿ ಏನಾಯಿತು ಅಂದರೆ ನೋವಾಯಿತು ಅಂತ ಹೇಳ್ತಾ ಇದ್ದಾರೆ ಆಗ ಇಷ್ಟು ಹೇಳಿದ ನಂತರ 90 ಬಂತೀಗ ಇನ್ನು 10 ಬೇಕಲ್ಲ ತತಕುಮಾರೋಂಗದ ಆಹ ಅಸ್ಮಾತ್ ಶತಂ ಪ್ಲವೇಯಂ ನ ತಥೋಪಿ ಜಾನೇ ಇಲ್ಲಿಂದ 100 ಯೋಜನೆ ನಾನು ಮೇಲೆ ಕಾರ್ತೇನೆ
ಮತ್ತೇನಂದು ಗೊತ್ತಿಲ್ಲ. ಹಾರ್ಲಿಕ್ಕೆ ಹಾರ್ತೇನೆ 100 ಯೋಜನ, ಹಿಂದೆ ಬರಲಿಕ್ಕೆ ಹಾರಿದ್ದಂದ ಮತ್ತೆ ಹಿಂದೆ ಬರಬೇಕಲ್ಲ. 100 ಯೋಜನದಷ್ಟು ಬಂಡವಾಳ ಇದೆ, ಅಲ್ಲೇ ಕೂತ್ಕೊಳ್ಳೋದು ಮತ್ತೆ ಬರಬೇಕಲ್ಲ. ತಥೋಂಗದ ಕುಮಾರೋಂಗದ ಆಹ ಚಾಸ್ಮಾತ್ ಶತಂ ಪ್ಲವೇಯಂ ನ ತಥೋ ಬಿಜಾನೆ. ಅದನ್ನ ನಂತರ ನಾನು ಗ್ಯಾರಂಟಿ ಹೇಳೋದು 100 ಹಾರದು ಅಂತ ಆಡ್ತೇನೆ, ಅದ್ರ ಮೇಲೆ ನಾನು ಗ್ಯಾರಂಟಿ ಹೇಳೋದಿಲ್ಲ, ಏನೂ ಹೇಳಲಾರೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ತಥೋಭಿಜಾನೆ ಅಂದ್ರೆ ಅರ್ಥ ಏನು, ಹೋಗೋದು ಮುಖ್ಯ ಅಲ್ಲ, ಮತ್ತೆ ಸೀತಾನ್ವೇಷಣೆ ಮಾಡಬೇಕು. ಅಲ್ಲಿ ಏನಾದರೂ ರಾಕ್ಷಸರ ಎದುರುಗೊಂಡ್ರೆ ಅವ್ರನ್ನೆಲ್ಲ ಎದುರಿಸ್ಬೇಕು. ಈ ಸೀತಾನುಮಾರ್ಗನ ಅಲ್ಲಿ ಬಂದಿರತಕ್ಕಂಥ ಸಮಸ್ಯೆಗಳು ಆಕ್ರಮಣಾದಿಗಳನ್ನು ಎದುರಿಸುವ ಬಗ್ಗೆ ನನಗೆ ದಕ್ಷತೆ ಉಂಟು ಇರುವ ವಿಷಯದಲ್ಲಿ ನಾನು ಏನೂ ಹೇಳಲಾರೆ, ಅದರ ಮೇಲೆ ನಾನು ವಿಶ್ವಾಸ ಏನು ಹೇಳಲಾರೆ ಅಂತ ಹೇಳಿದಾಗ, ಅಪೂರಿತೈ ತೈ ಸಕಲೇ ಶತಸ್ಯ ಸಮಾಗಮೇ ಶತ್ರು ಬಲಂಚ ನೀಕ್ಷ. ಅವ್ರು ಹೇಳ್ತಾರೆ, ನವತಿಂ ಯೋಜನಾನಂತ ಗಮಿಷ್ಯಾಮಿ ನ ಸಂಶಯ. ಅಲ್ಲಿ ಹೋದ ನಂತರ ಸೀತಾನ್ವೇಷಣ, ಅಲ್ಲಿ ಎದುರು ಪ್ರತಿಭಟನೆ ಮಾಡಲಿಕ್ಕೆ ಬಂದ ರಾಕ್ಷಸ ನಿಗ್ರಹ, ಪ್ರತ್ಯಾಗಮನ, ಈ ಶಕ್ತಿ ವಿಷಯದಲ್ಲಿ ನನಗುಂಟೋ ಇಲ್ವೋ ಅಂತ ನಾನು ಗ್ಯಾರಂಟಿಯಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರ ಬಗ್ಗೆ ನನಗೆ ಗೊತ್ತಿಲ್ಲ, ನನಗೆ ವಿಶ್ವಾಸ ನನಗೆ. ಈ ರೀತಿಯಾಗಿ ಎಲ್ಲರೂ ತಮ್ಮ ತಮ್ಮ ಬಲವನ್ನು ಹೇಳ್ಕೊಂಡಿದ್ದಾರೆ. ಅಪೂರಿತೈತೈ ಸಕಲೈ ಶತಸ್ಯ ಅಂದರೆ ಏನರ್ಥ, 100 ಯೋಜನದಷ್ಟೇ ಎಲ್ಲರೂ, ಒಬ್ಬರು 10, 20, 30, 90 ಹೀಗೆ ಎಲ್ಲ ಹೇಳಿ 100 ಯೋಜನದಷ್ಟೇ ಎಲ್ಲರೂ ನಾವು ಹಾರಬಲ್ಲೆ ಒಂದು ಬಂದಿದೆ ಮನೆಗೆ, 100 ಯೋಜನೆ ತನಕ ಬಂತು ಹಂಗದೇ ಹೇಳಿದ, 100 ಯೋಜನೆ ಹಾರಬಲ್ಲೆ ಅಂತ. ಗಮಾಗಮೇ ಶತ್ರು ಬಲಂಚ ವೀಕ್ಷ, ಆದರೆ ಹೋಗುದು ಮುಖ್ಯ ಅಲ್ಲ, ಬರುದು ಮುಖ್ಯ. ಶತ್ರು ಬಲವನ್ನು ಎದುರಿಸಬೇಕು, ಶತ್ರು ಸೇನೆಯನ್ನು ಎದುರಿಸಬೇಕು. ಪುರವು ಅಷ್ಟೇ, ಸುಲಭದಲ್ಲಿ ಹೋಗ್ಲಿಕ್ಕಾಗಲ್ಲ, ಅತ್ಯಂತ ದುರ್ಗಮವಾದದ್ದು ಪುರ ಪ್ರವೇಶ. ಇದೆಲ್ಲ ವಿಚಾರ ಮಾಡಿ ಅಂತ ಹೇಳ್ತಾರೆ ಹನುಮಂತ ದೇವರ ಹತ್ರ. ಅಲ್ಲ ಹೇಳ್ತಾ ಇದ್ರು ಜಾಂಬವಂತ ಏನು ಹೇಳ್ತಾರೆ ಅಂದರೆ, ಈ ಕಪಿ ಇದೆ ಅಲ್ಲ, ಇದು ಹದ್ದು ಸಂಪಾತಿ, 100 ಯೋಜನರಿದ್ದಂತಹ ಸೀತೆ ಲಂಕೆಯಿರುವ ಸೀತೆಗೆ ಕಾಡ್ತಾ ಇದ್ದಾಳೆ ಅಂತ ಈ ಸಂಪಾತಿ ಪಕ್ಷಿ ಹೇಳ್ತಾ ಇದೆ. ಇದರಿಂದ ಏನು ತೀರ್ಮಾನ ಆಯಿತು, 100 ಯೋಜನೆ ಇದೆ ಅಂದು ಗೊತ್ತಾಯ್ತು. ಅಯಮ್ಯಗೃದ ಶತಯೋಜನಂಗಿರಿಂ ತ್ರಿಕೂಟ ಮಾಹೇ ಮಾಹ ಇತ ಹುತಾತ್ರ ವಿಘ್ನಃ. ಅಂದರೆ ಲಂಕೆಗೆ ಒಂದು ತ್ರಿಕೂಟ ಪರ್ವತ ಅಂದರೆ ಅದು ಲಂಕೆಗೆ ಒಂದು ಪ್ರಾಕಾರವಾಗಿ ಇರತಕ್ಕಂಥ ಒಂದು ಪರ್ವತ, ಲಂಕೆಗೆ ಪ್ರಾಕಾರವಾಗಿ ಕಂಪೌಂಡ್ ಆಗಿರ್ತಕ್ಕಂತಹ ಆ ಪರ್ವತವೇ ಶತಯೋಜನಂ ಗಿರಿ ತ್ರಿಕೂಟಂ. ಆಹಾ, ಇತ ಉತಾತ್ರ ವಿಗ್ರಹ ಬೇಯು, ಅಷ್ಟೇ ಅಲ್ಲ, ಶತಯೋಜನದಷ್ಟು ಪರ್ವತ ಇದೆ ಇಲ್ಲಿಂದ. ಇತ ಉತಾತ್ರ ವಿಘ್ನಃ ಭವೇಯು ಅನ್ನೇಪಿ, ಅಷ್ಟೇ ಅಲ್ಲ ಮತ್ತೆ ಎಷ್ಟೆಷ್ಟು ವಿಘ್ನ ಬರುತ್ತೋ ಗೊತ್ತಿಲ್ಲ, ವಿಘ್ನಗಳು ಬಹಳಷ್ಟು ಬರಬಹುದು. ಆದ್ದರಿಂದಾಗಿ ವಿಚಾರ ಮಾಡಲಿಕ್ಕೆ ಹೋದರೆ ಆ ತ್ರಿಕು ಶತಯೋಜನಷ್ಟು ವಿಸ್ತೀರ್ಣವಾದ ಸಮುದ್ರ ದಾಟಬೇಕು, ಅಲ್ಲಿ ಒಂದು ಮತ್ತೆ ಪರ್ವತ ಇದೆ. ಇಲ್ಲಿಂದ ಶತಯೋಜನಂ ಗಿರಿಂ ಅಂದರೆ ಶತಯೋಜನ ದೂರದಲ್ಲಿದೆ ಅಂತೂ ಮಾಡ್ಬೋದು, ಯಾಕಂದರೆ ಲಂಕೆಗೆ ಪ್ರಾಕಾರವಾಗಿರುವಂಥ ಗಿರಿ ಇಲ್ಲಿಂದ ಎಷ್ಟು ದೂರ ಇದೆ, ಶತಯೋಜನ ದೂರ ಇದೆ. ಮತ್ತು ಸುದುರ್ಗಮ
ಇದೆಲ್ಲ ನಮಗೆ ಕಾರ್ಯ ಮಾಡಲಿಕ್ಕೆ ಸುದುರ್ಗಮತ್ವಾದಿಗಳು ಅಂದರೆ ಅಪಾರವಾದ ರಾಕ್ಷಸ ದುಗ್ರವಾದ ರಾಕ್ಷಸೇನ ಬಲ ರಾಕ್ಷಸ ಸೈನ್ಯ ಸುದುರ್ಗಮತ್ವ ಇದೆಲ್ಲವೂ ನಮಗೆ ಕಾರ್ಯ ಮಾಡಲಿಕ್ಕೆ ಒಂದು ವಿಘ್ನ ರೂಪದಲ್ಲೇ ಇದೆ. ಅದಕ್ಕಿಂತಲೂ ಇನ್ನು ಎಷ್ಟೆಷ್ಟು ವಿಘ್ನಗಳು ಬರುತ್ತೋ ಗೊತ್ತಿಲ್ಲ. ಹಾಗಾಗಿ ಹನುಮಂತ ಒಬ್ಬ ಬಿಟ್ಟರೆ ಈ ಕಾರ್ಯ ಮಾಡಲಿಕ್ಕೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ನಪರೋಸ್ತಿ ಕಚ್ಚಿತ್, ಹನುಮಂತ ಬಿಟ್ಟರೆ ಬೇರೆ ಯಾರು ಈ ಕೆಲಸ ಮಾಡಲಿಕ್ಕೆ ಸಮರ್ಥ ಅಲ್ಲ, ಸಮರ್ಥರಿಲ್ಲ ಅಂತ ಜಾಂಬವಂತ ಹೇಳಿ ಸಹಿತ ಮುಕ್ತಂ ಪ್ರರಾಹಸೋನು ಮುಖ್ಯಪ್ರಾಣ ದೇವರ ಅವತಾರಭೂತನಾದಂಥ ಆಂಜನೇಯ ಹೇಳ್ತಾನೆ. ಅವನ ಅಪಾರವಾದ ಎಲ್ಲ ಇಲ್ಲದ ಬಲವನ್ನು ಪ್ರಶಂಸನೆ ಮಾಡ್ತಾ ತಮೇಕ ಏವಾತ್ರ ಪರಂ ಸಮರ್ಥ ಕುರುಶ್ವಚೇತತ್ ಪರಿಪಾಯ ಎಲ್ಲೋ ಆಂಜನೇಯ ದಿನೇ ಗತಿ. ಈ ಶತಯೋಜನ ವಿಚೀರ್ಣವಾದ ಸಮುದ್ರ ದಾಟಿ ಆ ತ್ರಿಕೂಟ ಪರ್ವದೊಳಗೆ ಹೋಗಿ ಲಂಕೆ ಒಳಗೆ ಹೋಗಿ ಆ ಕಪಿ ಆ ರಾಕ್ಷಸ ಸೇನೆಯನ್ನೆಲ್ಲ ಸಮಸ್ತನಾಗಿ ಎದುರಿಸಿ ಸೀತೆಯನ್ನು ಕಂಡು ಸೀತೆಗೆ ಉಂಗುರ ಕೊಟ್ಟು ಸೀತಾ ಸಂದೇಶವು ರಾಮದೇವರ ಸಂದೇಶ ಸೀತೆ ಮುಗಿಸಿ ವಾಪಸ್ ಬರಲಿಕ್ಕೆ ನೀನೇ ಬಿಟ್ಟರೆ ಬೇರೆ ಯಾರೂ ಸಮರ್ಥರಲ್ಲ. ಇಂಥ ಕೆಲಸವನ್ನು ಮಾಡಿ ನಮ್ಮ ಪ್ರಾಣ ಎಲ್ಲ ಉಳಿಸಪ್ಪ, ನಿನ್ನ ಕೈಲಿದೆ ಸಂಜೀವರಾಯರೇ ನಿಮ್ಮ ಕೈಲಿದೆ ಅಂತ ಹೇಳಿದ. ಆಗ ಹನುಮಂತ ದೇವರು ತನಗೆ ಬೇಕಾದದ್ದೇ ಅದು, ಆನೆ ಸೀತೆ ಶತಯೋಜನ ವಿಸ್ತೀರ್ಣವಾಗಿ ಸಮುದ್ರ ದಾಟಿ ಸೀತೆಗೆ ಸಂದೇಶ ಮುಟ್ಟಿಸಿ ಉಂಗುರ ಕೊಟ್ಟು ಬರಬೇಕು, ಈ ಕೆಲಸ ತಾನೇ ಮಾಡಬೇಕು ಅಂತ ಅವರಿಗೆ ಇಚ್ಛೆ ಇತ್ತು. ಈಗ ಅವನ ಬಾಯಿಂದೇ ಬಂದಿದೆ, ಎಲ್ಲ ಕಪಿಗಳ ಪ್ರತಿನಿಧಿಯಾದಂಥ ಜಾಂಬವಂತನ ಬಾಯಿಂದೇ ಬಂದಿದೆ, ತನಗೆ ಬೇಕಾದದ್ದು ಅದು, ಅವನು ಹೇಳಿದ್ದು ಅದನ್ನೇ. ಅದೇ ರೋಗಿ ಬಯಸಿದ್ದು ಹಾಲು, ಡಾಕ್ಟರ್ ಹೇಳಿದ್ದು ಹಾಲು ಅಂತ ಹೇಳಿದ ಹಾಗೆ ಆಯ್ತು ಅಂದರೆ ಬಹಳ ಸಂತೋಷ ಆಗಿದೆ. ಆವಾಗ ಹನುಮಂತ ದೇವರು ತೇಷಾಮ ಅಶಕ್ತಿ ಅಲ್ಲೇ ಸುಮ್ಮನೆ ಕೂತ್ಕೊಂಡ್ರು. ಎಲ್ಲ ಕಪಿಗಳು ಹೇಳ್ಕೊಂಡಾಗ 10-20 ಅಂತ ಇವರು ಮೊದಲೇ 10-20 ಬೇಡ 100 ಹೋಗಿ 200 ಹಾರಿ 100 ಹಾರ್ತೇನೆ ವಾಪಸ್ ಹಾರ್ತೇನೆ ಎಲ್ಲ ಕೆಲಸ ನಾನೇ ಮಾಡ್ತೇನೆ ನನಗೆಲ್ಲ ಶಕ್ತಿ ಇದೆ ಅಂತ ಹೇಳ್ಬೋದಿತ್ತು. ಸುಮ್ಮನೆ ಕೂತ್ಕೊಂಡ್ರು ಎಲ್ಲ ಕಪಿಗಳು ತಮ್ಮ ತಮ್ಮ ಬಲವನ್ನು ಹೇಳ್ಕೊಂಡಾಗ ಹನುಮಂತೆಯವರು ಎಲ್ಲ ಕಪಿಗಳು ಯಾರೂ ಬೇಡ ನಾನೊಬ್ಬರೇ ಮಾಡ್ತೇನೆ ಮುಂದುವರಬೋದಿತ್ತಲ್ಲ ಯಾಕೆ ಸುಮ್ಮನೆ ಕೂತ್ಕೊಂಡದ್ದು, ಯಾಕೆ ರಾಮದೇವರ ಕಾರ್ಯ ಮಾಡೋದು ಇವರಿಗೆ ಶ್ರದ್ಧೆ ಇದ್ರೆ ಆಸಕ್ತಿ ಇದ್ರೇ ಮೊದಲೇ ಎಲ್ಲ ಕಪಿಗಳು ಹೇಳ್ತೇವೆ ಜಾಂಬವಂತ ಯಾರ ಹತ್ರ ಕೇಳಬೇಡ ನಾನೇ ಕೆಲಸ ಮಾಡ್ತೇನೆ ಅಂತ ಹನುಮಂತೆಯವರು. ಯಾಕೆ ಅವ್ರಿಗೆ ಮಾಡಬೇಕಂತ ಇಚ್ಛೆ ಇದ್ರೆ ರಾಮದೇವರು ಮತ್ತು ಬಾಯಲ್ಲಿ ಬೈತೇ ಹೇಳಿದ್ದಾರೆ ನೀನೇ ಮಾಡಬೇಕು ಅಂತ. ರಾಮದೇವ್ರ ಬಾಯಿ ಬಿಟ್ಟು ಹೇಳಿದ್ದಾರೆ ತಾನು ಮಾಡಬೇಕೆಂದು ಇಚ್ಛೆ ಇದೆ ಬಲವೂ ಇತ್ತು. ಹಾಗಿರ್ಬೇಕಾದ್ರೆ ಎಲ್ಲ ಕಪಿಗಳು ಹೇಳ್ತಾರೆ ಸುಗ್ರೀವ ಏ ಜಾಂಬವಂತ ಆ ಕಪಿಗಳಿಂದಲೇ ಆಗೋದಿಲ್ಲ ನಾನೇ ಮಾಡ್ತೇನೆ ಅಂತ ಹನುಮಂತೆಯವರು. ಅವ್ರಿಗೆ ಮತ್ತೆ ಶಕ್ತಿ ಇತ್ತು, ಅಹಂಕಾರವೂ ಆಗೋದಿಲ್ಲ ನಾನೇ ಮಾಡ್ತೇನೆ ಅಂತ ಮೊದಲೇ ಹೇಳ್ಬೋದಿತ್ತಲ್ಲ. ಸುಮ್ಮನೆ ಯಾಕೆ ಕೂತ್ಕೊಂಡ್ರು ಆ ಕಪಿಗಳು ಹೇಳ್ತಾಗ ಸುಮ್ಮನೆ ಕೂತ್ಕೊಂಡು ಕೊನೆಗೆ ಸುಗ್ರೀವೇ ಆ ಜಾಂಬವಂತ ಹೇಳಿದಾಗ ಮುಂದೆ ಬಂದ್ರಲ್ಲ ಆ ಕಪಿಗಳೆಲ್ಲ ಹೇಳ್ಕೊಂಡಾಗ ತಾನೇ ಹೇಳ್ಕೊಳ್ಬಿತ್ತು ಅಥವಾ ತಾನೇ ಮೊದಲು ಹೇಳ್ಕೊಂಡ್ಬಿಟ್ಟು ಏ ಜಾಂಬವಂತ ಯಾರಿಗೆ ಹೇಳ್ಬೇಡ ನಾನೇ ಮಾಡ್ತೇನೆ ಅಂತ ಬರುವ ತಮ್ಮ ಶಕ್ತಿನ ಹೇಳ್ಕೊಂಡು ಮುಂದೋಗ್ಬೋದಿತ್ತಲ್ಲ ಕೆಲಸಕ್ಕೆ ಮುನ್ನುಗ್ಬೋದಿತ್ತಲ್ಲ ಅಂದರೆ ಬೇಕಂದರೆ ಅವರು ಸುಮ್ಮನೆ ಕೂತ್ಕೊಂಡ್ರು. ಈ ಕಪಿಗಳು ತಮ್ಮ ತಮ್ಮ ಬಂಡವಾಳವನ್ನೆಲ್ಲ ಹೇಳ್ಕೊಳ್ಳಿ ಅಂತೇ ಸುಮ್ಮನೆ ಬಿಟ್ರೆ ಕಪಿಗಳು ಹೇಳ್ಕೊಳ್ರೆ ಒಬ್ಬ ಕಪಿ 10-20-100 ತನಕ ಆಯ್ತು ವಾಪಸ್ ಬರ್ತೇವೋ ಇಲ್ವೋ ಗ್ಯಾರಂಟಿ ಅಂತ. ಎಲ್ಲರೂ ಅಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಶಕ್ತಿ ಉಂಟೋ ಇಲ್ವೋ ಅದು ನಾವು ಹೇಳೋದಿಲ್ಲ, ವಾಪಸ್ ಬರಲಿಕ್ಕೆ ನಮಗೆ ಶಕ್ತಿ ಉಂಟೋ ನಾವು ಹೇಳಲಾಗಿದ್ದೇವು. ತಮ್ಮ ತಮ್ಮ ಶಕ್ತಿಯ ಕೊರತೆಯನ್ನು ಅಲ್ಪಶಕ್ತಿಯನ್ನು ಅವರೆಲ್ಲ ಅಲ್ಲಿ ಹೇಳ್ಕೊಳ್ಬೇಕಿತ್ತು. ಮೊದಲೇ ನಾನೇ ಹೋಗ್ತೇನೆ ಅಂತ ಹೇಳಿದರೆ ಆ ಕಪಿಗಳು ನಾವು ಹೋಗ್ತಾ ಇದ್ದವು ನಮಗೊಂದು ಅವಕಾಶವೇ ಕೊಡಲಿಲ್ಲ ಅಂತ ಹೇಳ್ತಾ ಇದ್ದವು. ಮತ್ತು ನಾಳೆ ಅದಕ್ಕೆ ಹೇಳಬಾರ್ದು, ಅವುಗಳ ಬಾಯಿಂದೇ ಅವರ ಅಶಕ್ತಿ ಅವುಗಳ ಬಾಯಿಂದೇ ಬರಲಿ, ಅವೆಲ್ಲಕ್ಕಿಂತ ನಾನು ಹಿರಿಯ ಅಂತ ಗೊತ್ತಾಗಬೇಕಾದ್ರೆ ಅವ್ರ ಬಾಯಿಂದ ಅಶಕ್ತಿ ಬರಬೇಕು, ಇಲ್ಲಂತಾದ್ರೆ ಅವ್ರಿಗೆ ಅವಕಾಶ ಕಲ್ಪಿಸಿಕೊಡ್ಬೇಕು. ಇಲ್ಲಂತಾದರೆ ನಾನೇ ಮೊದಲು ಹೇಳ್ಕೊಂಡ್ರೆ ಆಗ ನಾನೇ ಆ ಕೆಲಸ ಮಾಡಿಬಿಟ್ಟೆ ಅವುಗಳು ಮತ್ತೆ ಹೇಳ್ಕೊಂಡ್ರೆ ಕಷ್ಟ, ನಾವು ಮಾಡ್ತೇನೆ ನನಗೆ ಅವಕಾಶ ಕೊಡಲಿಲ್ಲ. ಅದಕ್ಕೆ ಅವುಗಳ ಬಾಯಿಂದೇ ನಮಗೆ ಸಾಮರ್ಥ್ಯ ಇಲ್ಲ ಅಂತ ಬರಬೇಕು, ಅವ್ರು ಕಷ್ಟ ಬರಬೇಕು, ಆವಾಗ ನಾನು ಮಾತ್ರ ಸಮರ್ಥ ಅಂತ ಆಗ ಜಗತ್ತಿಗೆ ಗೊತ್ತಾಗಬೇಕು. ಅದಕ್ಕೆ ಅವರ ಬಾಯಿಂದ ಅಶಕ್ತಿ ಬರಲಿ ಎಂಬ ದೃಷ್ಟಿಯಿಂದ ಹನುಮಂತ ದೇವರು ಸುಮ್ಮನೆ ಕೂತ್ಕೊಂಡ್ರು. ತೇಷಾಂ ಅಶಕ್ತಿಂ ಪ್ರಕಟಾಂ ವಿದಾಯ, ಕೆಲವು ಇದರಲ್ಲಿ ಸುಮ್ಮನೆ ತಪ್ಪು ತಪ್ಪಾಗಿ ಬಂದಿದೆ. ಹನುಮಂತ ದೇವರಿಗೆ
ಅವರಿಗೆ ಯಾರಾದರೂ ಅವರಿಗೆ ತಮ್ಮ ಶಕ್ತಿ ತಮಗೆ ಗೊತ್ತಾಗೋದಿಲ್ಲ ಅಂತ ಯಾರಾದರೂ ಹೇಳಿದರೆ ಮಾತ್ರ ಗೊತ್ತಾಗುತ್ತೆ ಅಂತ ತಮ್ಮ ಶಕ್ತಿ ಬಗ್ಗೆ ತಮಗೆ ಅಜ್ಞಾನ ಇತ್ತಂತೆ ಅದಕ್ಕೆ ಸುಮ್ಮನೆ ಕೂತ್ಕೊಂಡ್ರು ಅಂತ ಹೇಳೋದುಂಟು ಅವ್ರಿಗೇನೋ ಶಾಪ ಕೀಪ ಇದೆ ಅವ್ರಿಗೆ ಅವ್ರ ಶಕ್ತಿ ಅವರಿಗೆ ಗೊತ್ತು ಇನ್ನೊಬ್ರು ಹೇಳಿದ್ರೆ ಮಾತ್ರ ಗೊತ್ತಾಗತ್ತಂತೆ ಹಾಗಾಗಿ ಹನುಮಂತ ದೇವರಿಗೆ ತಮ್ಮ ಶಕ್ತಿಯ ಬಗ್ಗೆ ಅವರಿಗೆ ಪರಿಚಯ ಇರಲಿಲ್ಲ ಅದಕ್ಕೆ ಬೇಪತೆ ಕಡೆಯಾಗಿ ಸುಮ್ಮನೆ ಕೂತ್ಕೊಂಡಿದ್ರು ಕೊನೆಗೆ ಜಾಂಬವ ಅಂತ ಹೇಳಿದಾಗ ಓಕೆ ಅಂಥೇಳಿ ಮುನ್ನುಗ್ಗಿದ್ರು ಅಂತ ಕೆಲವರು ಹೀಗೆ ಹೇಳ್ತಾರೆ ತಪ್ಪದು ಆ ತಾನು ಹೇಳ್ಕೊಳ್ಳಿಲ್ಲ ಯಾಕೆಂದ್ರೆ ಅವನಿಗೆ ಗೊತ್ತಿಲ್ಲ ತನ್ನ ಶಕ್ತಿ ಅಂತಲ್ಲ ತಾನೇ ಹೇಳ್ಕೊಂಡು ತಾನು ಮುಂದುವರೆದ್ರೆ ಕಪಿಗಳ ಅಶಕ್ತಿ ಏನಂದು ಗೊತ್ತಾಗಲ್ಲ ಕಪಿಗಳ ಅಶಕ್ತತೆ ಅವ್ರ ಬಾಯಿಂದ ಬರಬೇಕಂತ ತಾನು ಸುಮ್ಮನೆ ಕೂತ್ಕೊಂಡ್ರು ವಿನ ತನಗೆ ಶಕ್ತಿ ಗೊತ್ತಿಲ್ಲ ಎಂಬ ಅಭಿಪ್ರಾಯದಿಂದ ಕೂತ್ಕೊಂಡದ್ದಲ್ಲ ಕಪಿಗಳ ಅಶಕ್ತತೆ ಕಪಿಗಳ ಬಾಯಿಂದ ಬರಲಿ ಎಂಬ ದೃಷ್ಟಿಯಿಂದ ತಾವು ತಮ್ಮ ಶಕ್ತಿಯನ್ನು ಹೇಳ್ಕೊಂಡು ಮುನ್ನುಗ್ಗದೆ ಕಪಿಗಳಿಗೆ ತಮ್ಮ ಶಕ್ತಿಯನ್ನು ಹೇಳ್ಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿದರು ಅದಕ್ಕೋಸ್ಕರ ತಾವು ಸುಮ್ಮನೆ ಕೂತ್ಕೊಂಡ್ರು ಕಪಿಗಳ ಬಾಯಿಂದ ಅವರ ಅಶಕ್ತಿ ಗೊತ್ತಾಗಬೇಕು ಎಂಬ ದೃಷ್ಟಿಯಿಂದ ವಿನ ತನ್ನ ಶಕ್ತಿಯನ್ನು ಹೇಳ್ಕೊಳ್ಳದಿದ್ದ ಕಾರಣ ಅಜ್ಞಾನದಿಂದ ಅಲ್ಲ ಅಂತ ಮಧ್ವಾಚಾರ್ಯರು ತೇಷಾಂ ಅಶಕ್ತಿಂ ಪ್ರಕಟಾಂಬಿದಾಯ ತಾನು ಸುಮ್ಮನೆ ಕೂತ್ಕೊಂಡು ಅದಕ್ಕೆ ಕಾರಣ ತಮೆ ಅಂತ ಹೇಳಿದರು ಅವರ್ಧದಾಶೋ ಪ್ರವಿಜಿಂತ ರಾಮಂ ಸಂಪೂರ್ಣ ಶಕ್ತಿಂ ಚರಿತೋಸ್ತದಜ್ಞಾಂ ಅದರಿಂದಾಗಿ ರಾಮದೇವರು ಹೇಳಿದ ಕೆಲಸವನ್ನು ಮಾಡಲಿಕ್ಕೋಸ್ಕರವೇ ಮೊದಲು ಸಂಪೂರ್ಣ ಶಕ್ತಿ ಎಲ್ಲ ಕೆಲಸ ಮಾಡಲಿಕ್ಕೂ ಶಕ್ತಿ ಬೇಕು ಶಕ್ತಿಯನ್ನು ಪ್ರಚೋದನೆ ಮಾಡುವನು ಪರಮಾತ್ಮ ಆದಿಂದಾಗಿ ಸಂಪೂರ್ಣ ಶಕ್ತಿಶಾಲಿಯಾದ ರಾಮಚಂದ್ರ ದೇವರನ್ನು ಆ ರಾಮಚಂದ್ರ ದೇವರ ಆಜ್ಞೆಯನ್ನು ಚರಿತೋಹೋ ಚರಿತುಂ ಆಚರಿಸಲಿಕ್ಕೋಸ್ಕರವೇ ಮಾಡಲಿಕ್ಕೋಸ್ಕರವೇ ಮೊದಲು ರಾಮದೇವರ ಶಕ್ತಿಯನ್ನು ಪರಿಪೂರ್ಣ ಶಕ್ತಿಶಾಲಿಯಾದ ಆ ಭಗವಂತನನ್ನು ಆ ರಾಮದೇವರು ನನಗೆ ಆ ಶಕ್ತಿ ಕೊಡಲಿ ಅಂತ ಶಕ್ತಿಶಾಲಿಯಾದಂತಹ ರಾಮದೇವರನ್ನು ಚೆನ್ನಾಗಿ ಸ್ಮರಣೆ ಮಾಡಿ ತೆರೆದು ಬಿಟ್ಟರದ್ದು ಶತಯೋಜನ ವಿಸ್ತೀರ್ಣವಾದ ಸಮುದ್ರ ದಾಟಬೇಕಾದ್ರೆ ಅದಕ್ಕೆ ತಕ್ಕಂತೆ ಬಾಡಿ ದೇಹ ಡೆವಲಪ್ ಮಾಡಬೇಕು ಅದಕ್ಕೆ ಬೃಹತ್ ರೂಪವನ್ನು ಹನುಮಂತ ದೇವರು ತಾಳಿದರು ಎನ್ನುವಲ್ಲಿಗೆ ಇದು ಯಾವುದ್ರಿ ಸಮುದ್ರ ತರಣೋ ನಿಶ್ಚಯ ರಾಮ ಹನುಮಂತ ದೇವರು ನನಗೆ ಶಕ್ತಿ ಇದೆ ಅವರು ತಮ್ಮ ಆತ್ಮ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸದಿಂದ ನಾನು ದಾಟಬಲ್ಲೆ ಹೇಳಿದಾಗ ಅವರು ಹನುಮ ನಾನು ಸಮುದ್ರ ದಾಟ್ತೇನೆ ಅಂತ ನಿರ್ಧಾರ ಮಾಡಿ ರಾಮದೇವರನ್ನು ಸ್ಮರಣೆ ಮಾಡಿ ಹೇಳಿದರು ಹೀಗೆ ಸಮುದ್ರ ಹನುಮಂತ ದೇವರು ಸಮುದ್ರ ಉಲ್ಲಂಘನ ಮಾಡಲಿಕ್ಕೆ ನಿರ್ಧಾರ ಮಾಡಿದಂತಹ ನಿರ್ಧಾರವನ್ನು ಹೇಳ್ತಕ್ಕಂತಹ ಈ ಅಧ್ಯಾಯ